ಹಾಯ್ ಅಲೋನ್, ನಮಸ್ಕಾರ ಸ್ನೇಹಿತರೆ. ಗೃಹಜ್ಯೋತಿ ಯೋಜನೆಯು ಕರ್ನಾಟಕದಾದ್ಯಂತ ಬಹುತೇಕ ಕುಟುಂಬಗಳು ಇದರ ಪ್ರಯೋಜನವನ್ನು ಪಡೆಯುತ್ತಿವೆ. 200 ಯೂನಿಟ್ಗಳಿಗೆ ವಿದ್ಯುತ್ ಬಳಸುವ ಗ್ರಾಹಕರಿಗೆ ಉಚಿತವಾಗಿ ವಿದ್ಯುತ್ ಒದಗಿಸುವ ಈ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗಿತ್ತು. ಒಂದು ಕಡೆ ಲಿಂಕ್ ಆಗಿರುವ ಆಧಾರನ್ನ ಇನ್ನೊಂದು ಕನೆಕ್ಷನ್ಗೆ ಲಿಂಕ್ ಮಾಡಲು ಆಗುತ್ತಿರಲಿಲ್ಲ. ಮನೆ ಬದಲಿಸುವ ಬಾಡಿಗೆದಾರರಿಗೆ ಇದರಿಂದ ಸಮಸ್ಯೆಯಾಗುತ್ತಿತ್ತು. ಹಾಗಾಗಿ ಸರ್ಕಾರ ಇದನ್ನು ಪರಿಗಣಿಸಿ ವಿದ್ಯುತ್ ಬಿಲ್ನಿಂದ ಆಧಾರನ್ನು ಡೀಲಿಂಕ್ ಮಾಡುವ ಅವಕಾಶವನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರದ ಜಾರಿಗೆ ತಂದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಗೃಹಜ್ಯೋತಿ ಯೋಜನೆಯು ಒಂದು. ಪ್ರತಿ ಮನೆಗೆ 200 ಯೂನಿಟ್ಗಳಂತೆ ಉಚಿತವಾಗಿ ವಿದ್ಯುತ್ ಸರಬರಾಜು ಒದಗಿಸುವ ಯೋಜನೆ ಇದಾಗಿತ್ತು. ಪ್ರತಿ ಬೆಸ್ಕಾಂಗೆ ಒಂದು ಆಧಾರ್ ನಂಬರನ್ನು ಲಿಂಕ್ ಮಾಡಿದರೂ ಸಾಕು, ಗೃಹಜ್ಯೋತಿ ಸ್ಕೀಮ್ ಚಾಲು ಆಗುತ್ತಿತ್ತು. 200 ಯೂನಿಟ್ಗಳಿಗಿಂತ ಕಡಿಮೆ ವಿದ್ಯುತ್ ಉಪಯೋಗಿಸುವ ಮನೆಗಳಿಗೆ ಈ ಸ್ಕೀಮ್ ಅನ್ವಯವಾಗುತ್ತದೆ. ಬಾಡಿಗೆ ಮನೆಯಲ್ಲಿರುವ ವಿದ್ಯುತ್ ಬಿಲ್ಗೆ ತಮ್ಮ ಆಧಾರ್ ನಂಬರ್ ಜೋಡಿಸಿರುತ್ತಾರೆ. ಇಂತಹ ಬಾಡಿಗೆದಾರರು ಮನೆ ಬದಲಿಸಿ ಬೇರೆ ಮನೆಗೆ ಬಾಡಿಗೆ ಹೋದಾಗ ಇಂದಿನ ಮನೆಯ ವಿದ್ಯುತ್ ಬಿಲ್ಗೆ ಆಧಾರ್ ಲಿಂಕ್ ಆಗಿರುವುದರಿಂದ ಬದಲಿಸದಾದ ಮನೆಯ ವಿದ್ಯುತ್ ಬಿಲ್ಗೆ ಆಧಾರ್ ನಂಬರ್ ಜೋಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಬಹಳಷ್ಟು ಬಾಡಿಗೆದಾರರು ಇದರ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು. ಸೊ ಹಾಗಾಗಿ ಈ ಸಮಸ್ಯೆಯನ್ನು ಸರ್ಕಾರ ಮತ್ತು ಬೆಸ್ಕಾಂ ಅರಿವಿಗೆ ಬಂದಿದೆ. ಅವರು ಈಗ ಗೃಹಜ್ಯೋತಿ ಯೋಜನೆಯಲ್ಲಿ ವಿದ್ಯುತ್ ಬಿಲ್ನಿಂದ ಆಧಾರನ್ನು ಡೀಲಿಂಕ್ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಇದನ್ನು ಯಾವ ರೀತಿ ನಾವು ಡೀಲಿಂಕ್ ಮಾಡಬಹುದು ಅಂತ ಅನ್ನೋದಾದರೆ, ಸೊ ನೀವು ಇದನ್ನು ಆಫ್ಲೈನ್ ಮುಖಾಂತರವೇ ಮಾಡಬೇಕಾಗುತ್ತದೆ. ಸೊ ಆಫ್ಲೈನಲ್ಲಿ ಅಂದರೆ ನೀವು ನಿಮ್ಮ ಬೆಸ್ಕಾಂ ಕಚೇರಿಗೆ, ಅಂದರೆ ನಿಮ್ಮ ಹತ್ತಿರದ ಸಮೀಪವಿರುವ ಬೆಸ್ಕಾಂ ಕಚೇರಿಗೆ ಹೋಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಆಧಾರ್ ಡೀಲಿಂಕ್ ಮಾಡಬಹುದು. ಆನ್ಲೈನ್ನಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆದಷ್ಟು ಬೇಗ ಈ ಸೌಲಭ್ಯವು ಲಭ್ಯವಿದೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಆಫ್ಲೈನಲ್ಲಿ ಗೃಹಜ್ಯೋತಿ ಸ್ಕೀಮ್ನಿಂದ ಆಧಾರ್ ಡೀಲಿಂಕ್ ಮಾಡುವ ಪ್ರಕ್ರಿಯೆ ಹೇಗೆ ಇರುತ್ತೆ ಅನ್ನೋದಾದರೆ, ನಿಮ್ಮ ಮನೆಯ ಸಮೀಪದ ಬೆಸ್ಕಾಂ ಕಚೇರಿಗೆ ಹೋಗಿ ಆಧಾರ್ ಡೀಲಿಂಕ್ ಮಾಡಬಹುದು. ಸೊ ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಅನ್ನೋದಾದರೆ, ಮನೆಯ ವಿದ್ಯುತ್ ಬಿಲ್ ಬೇಕು, ಹಾಗೆ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ನ ಪ್ರತಿ ಬೇಕು, ಹಾಗೆ ನಿಮ್ಮ ಭಾವಚಿತ್ರ, ಹಾಗೆ ಬಾಡಿಗೆದಾರರ ಕರಾರು ಪತ್ರ, ಈ ದಾಖಲೆಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಬೆಸ್ಕಾಂ ಕಚೇರಿಗೆ, ಹಾಗೆ ಗೃಹಜ್ಯೋತಿಗೆ ಅಪ್ಲಿಕೇಶನ್ ಹಾಕಿರುವ ಅಪ್ಲಿಕೇಶನ್ ನಂಬರನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗೆ ಆನ್ಲೈನಲ್ಲಿ ಗೃಹಜ್ಯೋತಿ ಯೋಜನೆಯ ರದ್ದು ಮಾಡುವ ಕ್ರಮವನ್ನು ಈಗ ಸದ್ಯದ ಮಟ್ಟಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಭ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಮವನ್ನು ಆನ್ಲೈನ್ ಮುಖಾಂತರ ನೀವು ಮಾಡಿಕೊಳ್ಳಬಹುದು. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಮುಂದೆ ಇದನ್ನು ಆನ್ಲೈನ್ ಮುಖಾಂತರ ಏನಾದರೂ ನಿಮಗೆ ಲಭ್ಯವಾದರೆ ಅದನ್ನು ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋ ಅದನ್ನು ನಿಮಗೆ ಈ ಚಾನಲಲ್ಲಿ ತಿಳಿಸ್ಕೊಡಲಾಗುತ್ತೆ. ಸೊ ಹಾಗಾಗಿ ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.